ಇವತ್ತ ಈಕಿ ಲಗ್ನ. ಇವತ್ತಲ್ಲ ಅವಳಿಗೆ ನಾಳೆ ಮದ್ವೆ ಇರೋದು. ಮನುಷ್ಯರ ಲೆಕ್ಕಕ್ಕೂ ಪಾರ್ವತಿ ಪರಮೇಶ್ವರ ಲೆಕ್ಕಕ್ಕೂ ಬಹಳ ವ್ಯತ್ಯಾಸ ಅದ. ಚಲೋ ಆಗ್ಲವ ಯಾರೋ ಹುಚ್ಚಿ ಅಂತ ಕಾಣಿಸತ್ತೆ, ಏನೇನೋ ಮಾತಾಡ್ತಾರೆ. ಜೋಗ್ತಿಯಮ್ಮ ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದಾರೆ, ಏನೇನೋ ಹೇಳ್ತಾರೆ, ಆದ್ರೆ ಅವ್ರು ಹೇಳಿದ್ದೆಲ್ಲ ಒಳ್ಳೇದೇ ಆಗುತ್ತೆ. ಆ ಬನ್ನಿ ನಡೀರಿ. ಸರಿ ನಾಯಕ್ರೆ. ಅಂಕಲ್ ಏನೇ ಆಗ್ಲಿ ಇವತ್ತು ಆ ಹುಡುಗಿ ಮಿಸ್ ಆಗ್ಲೇಬಾರ್ದು, ಎತ್ತಾಕೊಂಡು ಹೋಗ್ಲೇಬೇಕು. ನಮಸ್ಕಾರ ಅಮ್ಮ, ಮಾಂಗಲ್ಯ ಸಮರ್ಪಣೆಯಿಂದ. ಹೌದು ಅರ್ಚಕರೆ, ಕೊಡಿ ಅಮ್ಮ. ಮೊದಲು ಗರ್ಭಗುಡಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಈ ಮಾಂಗಲ್ಯನ ಅಮ್ಮನವ್ರ ಪಾದದ ಹತ್ರ ಇಟ್ಟು ಕುಂಕುಮಾರ್ಚನೆ ಮಾಡಿ ಸಮರ್ಪಣೆ ಮಾಡ್ತೀನಿ, ಬನ್ನಿ. ಸರ್ ಈಗ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಸರ್, ದಯವಿಟ್ಟು ನಮ್ಮ ಮದುವೆಗೆ ಒಪ್ಪಿಗೆ ಕೊಡಿ. 3,000 ಇದೆ, ಇನ್ನು 2,000 ಹೇಗಾದ್ರೂ ಮಾಡಿ ಒಂದು ವಾರದಲ್ಲಿ ತಂದ್ಕೊಡ್ತೀನಿ. ದಯವಿಟ್ಟು ನಮ್ಮ ಮದುವೆ ಮಾಡಿಸಿ ಸರ್, ಪ್ಲೀಸ್ ಸರ್. ಪ್ಲೀಸ್ ಸರ್ ದಯವಿಟ್ಟು ನಮ್ಮ ಮದುವೆ ಮಾಡಿಸಿ ಸರ್. ನೀವು ಇದನ್ನು 100 ಕೇಳಿದ್ದೀರಾ, ಅದಕ್ಕೆ ನಾನು 100 ಉತ್ತರ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ತೊಂದರೆ ಕೊಡಬೇಡಿ, ಪ್ಲೀಸ್ ಇಲ್ಲಿಂದ ಹೊರಡಿ. ನಮಸ್ಕಾರಮ್ಮ. ಯಾಕೇನಾಯ್ತು, ಏನು ಪ್ರಾಬ್ಲಮ್ಮು? ಅಕ್ಕ ನಾವು ಒಬ್ಬರನ್ನೊಬ್ರು ತುಂಬ ಇಷ್ಟಪಡ್ತಾ ಇದ್ದೀವಿ, ಇವತ್ತೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. 2,000 ಶಾರ್ಟೇಜ್ ಇದೆ, ಅದಕ್ಕೆ ಇವ್ರು ಮದುವೆ ಮಾಡಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಅಕ್ಕ. ಮೇಡಮ್ ಒಂದು ವಾರ ಅಷ್ಟೇ, ನಾನು ಹೇಗಾದ್ರೂ ಮಾಡಿ ತಂದ್ಕೊಡ್ತೀನಿ, ಆದರೆ ಇವ್ರು ಒಪ್ತಾನೆ ಇಲ್ಲ ಮೇಡಮ್. ನೀವಾದರೂ ಹೇಳಿ ಅಕ್ಕ, ನಿಮ್ಮ ಕಾಲಿಗೆ ಬೀಳ್ತೀವಿ. ಇದ್ದಳಮ್ಮ 2,000 ತಾನೇ, ನಾನು ಕೊಡ್ತೀನಿ. ನೀವಿಬ್ರು ಉಮಾ ಮಹೇಶ್ವರನ್ ಸನ್ನಿಧಾನದಲ್ಲಿ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಅಂದಮೇಲೆ ನಿಮಗೆ ಅಮ್ಮನವ್ರ ಆಶೀರ್ವಾದ ಇದೆ ಅಂತಾಯ್ತು. ಯೋಚನೆ ಮಾಡಬೇಡಿ, ನಾನು ಸಹಾಯ ಮಾಡ್ತೀನಿ. ನೋಡಿ ಮಿಕ್ಕಿದ ಅಮೌಂಟ್ ನಾನು ಪೇ ಮಾಡ್ತೀನಿ, ನೀವು ಅವ್ರ ಮದುವೆ ಮಾಡಿಸಿ. ತುಂಬ ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಮೇಡಮ್. ವೇದ ಯಾರಮ್ಮ ಇವರು? ಅಜ್ಜಿ ಯಾರು ಅಂತ ಗೊತ್ತಿಲ್ಲ, ಇಲ್ಲೇ ಉಮಾ ಮಹೇಶ್ವರನ್ ಸನ್ನಿಧಾನದಲ್ಲಿ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದಾರೆ. ಆದ್ರೆ ನಮ್ಮ ಹತ್ರ ದುಡ್ಡು ಕಡಿಮೆ ಇತ್ತು, ಮೇಡಮ್ ಅವರ ಸಹಾಯ ಮಾಡಿ ಈ ಮದುವೆ ನಡೆಯೋ ತರ ಮಾಡಿದ್ದಾರೆ. ವೇದ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಉಮಾ ಮಹೇಶ್ವರನ ಸನ್ನಿಧಾನದಲ್ಲಿ ಮದುವೆ ಆದ್ರೆ 7 ಜನ್ಮಕ್ಕೂ ಜೊತೆಯಾಗಿರ್ತಾರೆ ಅಂತ ನಂಬಿಕೆ ಅಪ್ಪ, ಒಳ್ಳೇದಾಗತ್ತಪ್ಪ. ನಿಮ್ ಕಡೆ ಹಿರಿಯರು ಯಾರು ಇಲ್ವಾ? ಯಾರು ನೋಡಮ್ಮ, ನೀವೇ ನಿಂತು ಮದುವೆ ಮಾಡಿಸ್ತಾ ಇದ್ದೀರಾ, ಮನೆಯವರೆಲ್ಲ ಸೇರಿ ಆಶೀರ್ವಾದ ಮಾಡಿ. ಅವ್ರ ಲಗ್ನಾನ ಪುರೋಹಿತರು ನಡೆಸಿದ್ರ, ನಿಮ್ ಲಗ್ನಾನ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ನಡೆಸ್ತಾರ, ಆ ತಾಯಿನ ನಡೆಸ್ತಾಳ. ಏನು ಎಲ್ಲ ಮುಗೀತಾ? ಬಾ ಹೋಗೋಣ. ಇಲ್ಲ ನಾನು ಬರಲ್ಲ. ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಎದೆ ಹೊಡ್ಕೊಂಡು ಕೂತಿದ್ದಾರೆ, ಜಾಸ್ತಿ ನಕರ ಮಾಡ್ಬೇಡ, ಬಾ ನನ್ನ ಜೊತೆ. ಇಲ್ಲ ನನ್ನ ಗಂಡನ್ ಬಿಟ್ಟು ನಾನು ಎಲ್ಲೂ ಬರಲ್ಲ. ಗಂಡನ? ಇವರೇ ನನ್ನ ಗಂಡ, ಇಲ್ಲಿ ನೋಡಿ ತಾಳಿ ಕಟ್ಟಿದ್ದಾರೆ. ಅಕ್ಕ ನಿಂಗೆ ಯಾಕೆ ಊರವರು ಸಬ್ರಿ, ಸುಮ್ನೆ ಇರೆ? ದೇವಸ್ಥಾನ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ, ಇಲ್ಲಾಂದ್ರೆ ಅಡ್ಡ ಉದ್ದುದ್ದಾನೆ. ನೋಡು ನಿನ್ಗಿದೆಲ್ಲ ಗೊತ್ತಾಗಲ್ಲ,
ಆ ದಾರನ್ನು ಕಿತ್ತು ಬಿಸಾಕಿ ನನ್ ಜೊತೆ ಬಾ, ಹೋಗೋಣ. ಇಲ್ಲ, ನಾನ್ ಬರಲ್ಲ, ನನ್ ಮದ್ವೆ ಆಗೋಗಿದೆ. ಇಲ್ಲಿ ನೋಡಿ ತಾಳಿ, ನಿನ್ನೆ ತಾನೇ 18 ವರ್ಷ ತುಂಬಿದೆ. ಆ ವಿಷಯ ಗೊತ್ತಾಗಿನೇ ಈ ನನ್ ಮಗ ಎತ್ತಕೊಂಡ್ ಬಂದು ತಾಳಿ ಕಟ್ಟಿದ್ದಾನೆ. ನೋಡು, ನೀನು ಕೋಟ್ಯಾಧಿಪತಿ ಮಗಳು, ನಿನ್ನ ಎತ್ತಕೊಂಡ್ ಬಂದ್ರೆ ಲೈಫ್ ಲಾಂಗ್ ಸೆಟ್ಲ್ ಆಗ್ಬೋದು ಅಂತ ಕ್ಯಾಲ್ಕುಲೇಷನ್ ಇವಂದು ಏನಾ? ಇಲ್ಲ, ಇವ್ರ ಅಂತವ್ರಲ್ಲ, ನನ್ ರಾಣಿ ತರ ನೋಡ್ಕೊಂತಾರೆ. ರಾಣಿ ಕೆಲ್ಸ ಇಲ್ಲ ಅಂದ್ರೆ ಒಂದೊತ್ತು ಊಟಕ್ಕೂ ಗತಿ ಇಲ್ಲ ಇವನ್ಗೆ. ಇವನು ನಿನ್ನ ರಾಣಿ ತರ ನೋಡ್ಕೋತಾನ? ಈ ನನ್ ಮಗ ಫುಟ್ಪಾತ್, ಇವನ್ ಜೊತೆ ನೀನು ಹೋದ್ರೆ ಅರ್ಥ ಮಾಡ್ಕೋ. ನೋಡ, ಈ 3 ದಿನದ ಪ್ರೀತಿ ಬಿಟ್ಟು ಬಾ ನನ್ ಜೊತೆ. ಸರ್, ನಮ್ಮಿಬ್ರು ಒಟ್ಟಿಗೆ ಸಾಯಿಸ್ಬಿಡಿ, ಇಲ್ಲಾಂದ್ರೆ ನಮ್ಮಿಬ್ರು ಬದುಕೋಗ್ಬಿಡಿ. ದಯವಿಟ್ಟು ದೂರ ಮಾತ್ರ ಮಾಡ್ಬಿಡಿ ಸರ್. ನಿಮ್ ಕಾಲು ಹಿಡ್ಕೊಂತೀನಿ ಸರ್, ಬಿಟ್ಬಿಡಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಬೇಡ ಕಣಮ್ಮ, ಒಳ್ಳೆ ರೋಡಿ ಇದ್ದಂಗಿದನು. ನಮ್ ಮುಂದೆನೆ ಆಕ್ಟಿಂಗ್ ಮಾಡ್ತಾವನೆ, ಇಂತ ಶೋ ಎಷ್ಟು ನೋಡಿಲ್ಲ. ನೋಡೋ, ಸೈಲೆಂಟ್ ಆಗಿದ್ಬಿಡು ಅಷ್ಟೇ. ನೋಡು, ನೀನಿನ್ನು ಚಿಕ್ಕ ಹುಡುಗಿ, ನಿನ್ ಲೈಫ್ ಅಲ್ಲಿ ನೋಡ್ಬೇಕಾಗಿರೋದು ತುಂಬಾನೇ ಇದೆ. ನೀನ್ ಇದ್ದಿದ್ ಮನೆ ಅರಮನೆ ಅಂತದ್ದು, ಇವನ್ ಜೊತೆ ಹೋದ್ರೆ ಸೆಟ್ ಆಗಲ್ಲಮ್ಮ. ಬಾ ನನ್ ಜೊತೆ, ಮೊದ್ಲು ಆ ದಾರನ್ ಕಿತ್ತಾಕಿ ಬಾ. ಇಲ್ಲ, ನನ್ ಪ್ರಾಣ ಹೋದ್ರೆ ಈ ತಾಳಿ ಕಿತ್ತಾಕಲ್ಲ, ನಾನು ಎಲ್ಲಿಗೂ ಬರಲ್ಲ. ಓಕೆ, ಆ ದಾರ ನಿನ್ಗೆ ಪ್ರಾಣ. ಓಕೆ ಸರಿ ಬಿಡು, ನಿನ್ ಕಿತ್ತಾಕ್ಬೇಡ, ಆ ದಾರನ ನಾನೇ ಕಿತ್ತಾಕ್ತೀನಿ. ಬಿಡಿ ಸರ್, ಬಿಡ್ಬಿಡಿ ಸರ್, ನಮ್ಮನ್ನ ಬದುಕೋ ಬಿಡಿ ಸರ್, ಬಿಡಿ ಸರ್. ಅಯ್ಯೋ ವೇದಾ, ಲಗ್ನಕ್ಕ ವೇದಿಕೆ ಸಜ್ಜ ಆಗ್ಲಿಕ್ಕೆ ಹತ್ತದ. ನಡೀಲಿ ನಡೀಲಿ. ಔಟ್. ಏನ? ಗೆಟ್ ಔಟ್ ಆಫ್ ಹಿಯರ್ ಅಂದೆ, ಇಲ್ಲಿಂದ ಹೋಗು ಅಂದೆ. ಇವ್ನು ಯಾರಂತ ಗೊತ್ತೇ ನಮ್ಮ ನಿನಗೆ? ಏಯ್, ಅವ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾ ನಿಂಗೆ? ಯೂನಿಯನ್ ಸಿಎಂ, ಪಿಎಂ, ಗವರ್ನರ್, ಪೊಲೀಸ್ ಅಲ್ಲ ಜಡ್ಜ. ಪಬ್ಲಿಕ್ ಪ್ಲೇಸ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರೋ ಯಕಶ್ಚಿತ್ ರೌಡಿ. ಗ್ರಹಚಾರ, ಗ್ರಹಚಾರ ಬಿಡಿಸ್ಬಿಡ್ತೀನಿ ಒಬ್ರೊಬ್ರಿಗೂ. ಶುರು ಆತ್ ನೋಡು, ಬೆಂಕಿ ಉರಿಲಿಕ್ಕೆ ಶುರು ಆತ್ ನೋಡು. ಮೀನ